ಕಲಬುರಗಿ ಲೋಕಸಭಾ ಕ್ಷೇತ್ರ ಈ ಒಂದು ರೀತಿಯಲ್ಲಿ ಪ್ರತಿಷ್ಠೆ, ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರೀಗ, ಕಳೆದ ಬಾರಿ ಅವರು ನಿಂತರು ಸೋತರು, ಹೀಗಾಗಿ ಖರ್ಗೆ ಅವ್ರನ್ನ ಸೋಲಿಸಬಾರ್ದಂತ ಕಾಂಗ್ರೆಸ್ ಕಾರ್ಯಕರ್ತರ ಮಾತು. ಆದ್ರೆ ಉಮೇಶ್ ಯಾದವ್ ನಾ ರಿಸಲ್ಟ್ ನ ಮತ್ತೆ ಮಾಡ್ತೀನಿ ಅಂತ, ಯಾಕಂದ್ರೆ ಖರ್ಗೆ ಅಳಿಯ ನಿಂತವ್ರೆ. ಉಮೇಶ್ ಜಾಧವ್ ಬಿಜೆಪಿ ಹಾಲಿ ಸಂಸದ, ಹೌದು ಬಿಜೆಪಿ ಹಾಲಿ ಅಭ್ಯರ್ಥಿ. ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಮನಿ, ಹೌದು ಕ್ಯಾಂಡಿಡೇಟ್ ಕಾಂಗ್ರೆಸ್. ಖರ್ಗೆ ಅವರೇ ಗೆಲ್ಲಕ್ಕಾಗ್ಲಿಲ್ಲ ಇಲ್ಲಿ, ರಾಧಾಕೃಷ್ಣ ಗೆಲ್ತಾರ ಅನ್ನೋ ಪ್ರಶ್ನೆ. ಖರ್ಗೆ ಅವ್ರು ಸೋತ್ರೆ ಪಕ್ಷಕ್ಕೆ ಅದು ದೊಡ್ಡ ಹಿನ್ನಡೆ, ಮರ್ಯಾದೆ ಹೋಗುತ್ತೆ ಅನ್ನೋ ಒಳ ಲೆಕ್ಕಾಚಾರ. ರಾಷ್ಟ್ರೀಯ ಅಧ್ಯಕ್ಷರು ಕ್ಯಾಂಪೇನ್ ಮಾಡಕ್ ಆಗಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಕ್ಯಾಂಪೇನ್ ಯಾಕೆ ಮಾಡಬೇಕು? ಖರ್ಗೆ ಅವ್ರು ಕ್ಯಾಂಪೇನ್ ಯಾಕೆ ಮಾಡ್ಬೇಕು? ಕರೆಕ್ಟ್. ಅವ್ರ ಮಗ ಅವ್ರ ಶಕ್ತಿ ಪ್ರಿಯಾಂಕ್ ಖರ್ಗೆ ಇದಾರಲ್ಲ, ಅವ್ರು ಮಾಡ್ಕೋತಿದ್ರು, ನಾಮಿನೇಷನ್ ಹಾಕಿ ಹೋಗ್ಬೇಕಾಗಿತ್ತು. ಆದರೆ ಸೋತ್ ಬಿಟ್ರೆ ಆ ಒಂದು ಅಪಮಾನ ಅವಮಾನ ಆ ಸನ್ನಿವೇಶ, ಎಐಸಿಸಿ ಅಧ್ಯಕ್ಷ ಸೋತ್ಬಿಟ್ರು ಅಂತ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ರಾಧಾಕೃಷ್ಣ ಅವ್ರು ಕೊಟ್ಟು ಇದ್ ಮಾಡ್ಕೊಂಡ್ರು. ಈ ಕ್ಷೇತ್ರವನ್ನ ಕಾಂಗ್ರೆಸ್ ತುಂಬಾ ಸೀರಿಯಸ್ ಆಗಿ ತಗೊಂಡಂತ ಏನು ಕಾಣ್ತಾ ಇಲ್ಲ. ಹಾಗಾಗಿ ಉಮೇಶ್ ಜಾಧವ್ ಮತ್ತೆ ಆಯ್ಕೆ ಆಗೋಗೋ ಹುಮ್ಮಸ್ಸಲ್ಲಿ ಅವರು ಇದ್ದಾರೆ. ಅಂಡ್ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಕೂಡ ಅಷ್ಟೇ, ಕಾಂಗ್ರೆಸ್ 600,000 ಓಟಿದೆ, ಬಿಜೆಪಿ 422,000 ಓಟಿದೆ. ನಿಮ್ಗೆ 2018 ಚುನಾವಣೆಯಲ್ಲಿ 511,000 ಕಾಂಗ್ರೆಸ್ ಓಟಿತ್ತು, 453,000 ಬಿಜೆಪಿ ಓಟಿತ್ತು. ಆದರೂ ಎಂ ಪಿ ಚುನಾವಣೆ ಬಂದಾಗ ಖರ್ಗೆ ಸೋತರು, ಉಮೇಶ್ ಜಾಧವ್ ಚುನಾವಣೆನ ಗೆದ್ದರು. ಸೊ ಅದ ಕಾರಣಕ್ಕೆ ಇದು ಲೆಕ್ಕಾಚಾರಗಳು ಬೇರೆ ಇದೆ ಯೋಗಿ. ವಿಧಾನಸಭೆ ಚುನಾವಣೆ ಬೇರೆ, ಲೋಕಸಭೆ ಚುನಾವಣೆ ಬೇರೆ. ಜೆ ಡಿ ಎಸ್ ಕೂಡ ಮೈತ್ರಿ ಆಗಿದೆ, ಜೆ ಡಿ ಎಸ್ 181,000 ಓಟಿತ್ತು. ಓಕೆ, ಗುರುಮಿಟ್ಕಳ್ಳ ಶರಣಗೌಡ ಕಂದಕೂರು ಗುರು ಅಂತ ಇದ್ದಾರೆ. ಸೊ ಅದೇನೇ ಆದರೂ ಕೂಡ ಖರ್ಗೆ ಅವ್ರು ಇದ್ರೆ ಫೈಟಿಗೆ ಬರ್ತಿತ್ತೇನೋ, ಇಲ್ಲ ಖರ್ಗೆ ಅವ್ರು ಸೋಲ್ಸ್ಬಿಟ್ಟಿದೀವಿ ಅಂತ ಓಟ್ ಹಾಕ್ತಿರೋ. ಬಟ್ ಈಗಿನ ಅಭ್ಯರ್ಥಿ ಖರ್ಗೆ ಅವ್ರ ಅಳಿಯ ಉಮೇಶ್ ಜಾಧವ್ಗೆ ಪ್ರಬಲ ಸ್ಪರ್ಧೆ ಓಡ್ತಾರಾ ಅಂತ ಬಂದಾಗ ಒಂದ್ ಸ್ವಲ್ಪ ವ್ಯತ್ಯಾಸ. ಇಲ್ಲಿ ಬರೋ ಕ್ಷೇತ್ರ ಅಫ್ಜಲ್ಪುರ, ಅಫ್ಜಲ್ಪುರದ ಜೇವರ್ಗಿ, ಗುರುಮಿಟ್ಕಳ್ಳು, ಚಿತ್ತಾಪುರ, ಸೇಡಮ್ಮು, ಗುಲ್ಬರ್ಗ ಗ್ರಾಮೀಣ, ಗುಲ್ಬರ್ಗ ದಕ್ಷಿಣ, ಉತ್ತರ, ಬೇರೆ ಬೇರೆ ಕಾರಣಕ್ಕೆ ಸ್ಪ್ಲಿಟ್ ಆಗಿತ್ತು ಓಟು. ಜೆ ಡಿ ಎಸ್ ನವರು ಒಂದಷ್ಟು ಕಸ್ತಿದ್ರು, ಆಮೇಲೆ ಇವ್ರದ್ದು ಒಂದಷ್ಟು ಆಂಟಿ ಇನ್ಕಮೆನ್ಸಿ ಎಮ್ ಎಲ್ ಎಗಳದವೆಲ್ಲ ಇತ್ತು ಆಗಿತ್ತು. ಸೊ ಹಾಗಾಗಿ ಫೈಟ್ ಇದೆ, ಫೈಟ್ ಇದೆ, ಫೈಟ್ ಇದೆ. ನಾನು ಮೊನ್ನೆ ಚನ್ನಪಟ್ಟಣಕ್ಕೆ ಹೋದಾಗ ಅಲ್ಲಿ ಕೆಲ್ಸಕ್ಕೆ ಬಂದಂಥ ಒಂದು ಗುಂಪು ಸಿಕ್ಬಿಡ್ತು, ಕಲಬುರಗಿ ಅವರೇ, ಇದೇ ಕಲಬುರಗಿ ಜನ. ನಾನು ಚನ್ನಪಟ್ಟಣದವರು ಅಂತ ಮಾತಾಡ್ಸಕ್ಕೆ ಹೋದೆ, ಅವ್ರು ಹೇಳಿದ್ರು ಜಸ್ಟ್ ಅವರ ಅಭಿಪ್ರಾಯ, ಇಲ್ಲ ನಮ್ಮ ಸಾಹೇಬರು ಖರ್ಗೆ ಅವರು ನಾವು ಯಾವುದೇ ಪಕ್ಷಾತೀತವಾಗಿ ಮಾತಾಡ್ತಿದ್ದೀವಿ, ನಮ್ಮ ಭಾಗದಲ್ಲಿ ತುಂಬ ಕೆಲಸ, ಅವ್ರನ್ನ ಸೋಲಿಸ್ಬಿಟ್ವಿ ಅನ್ನೋ ಬೇಸರ ನಮಗಿದೆ. ಆಮೇಲೆ ಉಮೇಶ್ ಜಾಧವ್, ನಾವು ಕಲಬುರಗಿಗೆ ಬರ್ತೀವಿ, ನಂತರ ಜನಾಭಿಪ್ರಾಯ ತಗೋತೀವಿ, ಈಗ ನನಗೆ ಸಿಕ್ಕಂಥ ಮತದಾರರು ಚನ್ನಪಟ್ಟಣದಲ್ಲಿ ಮಾತಾಡಿದ್ದು, ಸಂಸದರಾಗಿ ಕೆಲಸ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಜೊತೆ ಬೇರಿರಲಿಲ್ಲ ಅನ್ನೋದನ್ನ ಕೂಡ ಅವ್ರು ಮಾತಾಡಿದ್ದಾರೆ, ನಮ್ಮೆಲ್ಲ ವಿಡಿಯೋ ಅಪ್ಲೋಡ್ ಆಗಿದೆ. ಖರ್ಗೆ ಅವರಿಬ್ರು ಸರಿ ಸಮಾನರು, ಖರ್ಗೆನೂ ಸೂಟು ಬಿಟ್ಟು ಹಾಕೊಂಡು ಅವರು ರಾಷ್ಟ್ರದ ರಾಜಕಾರಣ ಮಾಡ್ತಾರೆ. ಹೌದು, ಉಮೇಶ್ ಜಾಧವ್ ಖರ್ಗೆ ಟೈಪ್ ಏನು ಬಿಸಿ ಇರಲಿಲ್ಲ, ಹೌದು ಬೆರಿಬೇಕಾಗಿತ್ತು, ಕರೆಕ್ಟ್, ಬೆರ್ತಿಲ್ಲ ಜನಗಳ ಜೊತೆ ಅನ್ನೋ ಆರೋಪ ಇದೆ. ಆದರೆ ಪಕ್ಷ ಅಂತ ಬಂದಾಗ ಅದು ಬೇರೆ ಬೇರೆ ಕಾರಣಕ್ಕೆ, ಮೋದಿ ಫ್ಯಾಕ್ಟರು. ನರೇಂದ್ರ ಮೋದಿ ಭಾಷಣ ನಮ್ಮ ಮಂಡ್ಯದವ್ರಿಗೆ ಅರ್ಥ ಆಗುತ್ತಾ? ಇಲ್ಲ. ನರೇಂದ್ರ ಮೋದಿ ಭಾಷಣ ಚಾಮರಾಜನಗರದವ್ರಿಗೆ ಅರ್ಥ ಆಗತ್ತಾ? ನರೇಂದ್ರ ಮೋದಿ ಭಾಷಣ ಆಸ ಅರ್ಥ ಆಗಲ್ಲ. ಆದರೆ ನರೇಂದ್ರ ಮೋದಿಯ ಭಾಷಣ ಕಲಬುರಗಿ ಜನಕ್ಕೆ ಅರ್ಥ ಆಗತ್ತೆ, ಬಿಕಾಸ್ ಆಫ್ ಅವರು ಉರ್ದು ಮಿಶ್ರಿತ ಹಿಂದಿ ಹಿಂಗೆಲ್ಲ ಮಾತಾಡ್ತಾರೆ. ಸೊ ಹಾಗಾಗಿ ನರೇಂದ್ರ ಮೋದಿ ಫ್ಯಾಕ್ಟರು ಅಲ್ಲಿ ಕೆಲಸ ಮಾಡ್ತದೆ, ಕೆಲಸ ಮಾಡ್ತದೆ. ಸೊ ಲೋಕಸಭೆ ಲೆಕ್ಕಾಚಾರಗಳು ಬೇರೆ. ಸೊ ಖರ್ಗೆ ಆಗಿದ್ರೆ ಹೌದು ಸೋಲ್ಸ್ಬಿಟ್ಟಿದ್ದೇವೆ ಆ ಅನುಕಂಪದಲ್ಲಿ ಹೋಗಿರೋದು. ಬಟ್ ಈಗ ಹಾಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಖರ್ಗೆ ಎಷ್ಟು ಪ್ರಬಲರಲ್ಲ, ಖರ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಅಲ್ಲ, ಹಾಗಾಗಿ ವ್ಯಕ್ತಿ ಎಂದಾಗ ಇವಾಗ ಖರ್ಗೆ ಅಳಿಯ ಅಂತೆ ಅನ್ನೋದು ಒಂದು ಬಿಟ್ರೆ ಇನ್ನು ಎಕ್ಸ್ಟ್ರಾಡಿನರಿ ರೀಚ್ ಇಲ್ಲ. ಹೌದು, ಬಟ್ ಇದು ಪ್ರಿಯಾಂಕ್ ಖರ್ಗೆ ಸವಾಲು ಖಂಡಿತ. ಮನೆಯವ್ರನ್ನ ಗೆಲ್ಸ್ಕೋಬೇಕು, ಆ ಸವಾಲ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆಗಿಂತ ತುಂಬಾ ವೇಗವಾಗಿ ಬೆಳೀತಾ ಇದಾರೆ, ಯಂಗ್ಸ್ಟರ್, ಡೈನಾಮಿಕ್ ಮಂತ್ರಿ, ಖಂಡಿತ ಬಹಳ ಚಾಕಚಕ್ಯತೆಲ್ಲ ಆಕ್ಟಿವೇಟ್ ಆಗಿ ತುಂಬಾ ಕೆಲಸ ಮಾಡ್ತಾರೆ ಆಕ್ಟಿವ್ ಆಗಿ. ಸೊ ಇದು ಪ್ರಿಯಾಂಕ್ ಖರ್ಗೆ ಪ್ರತಿಷ್ಠೆ. ಇಲ್ಲಿ ಕ್ಯಾಂಡಿಡೇಟ್ ರಾಧಾಕೃಷ್ಣ ಹೆಸರಿಗಷ್ಟೇ, ಕ್ಯಾಂಡಿಡೇಟ್ ನಿಜವಾಗಿಯೂ ಇದು ಮಲ್ಲಿಕಾರ್ಜುನ್ ಖರ್ಗೆ. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಉಳಿಸ್ಬೇಕಾಗಿದ್ದು ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಎಷ್ಟು ಮಟ್ಟಿಗೆ ಇದು ಮಾಡ್ತಾರೆ ಅದನ್ನ ಕಾದ್ ನೋಡ್ಬೇಕು. ಟಫ್ ಇದೆ. ಎಸ್ ವೀಕ್ಷಕರೇ, ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಸಂಸದರು ಯಾರಾಗಬೇಕಂತ, ಹಾಗೆ ಯಾರು ದೇಶದ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.